ಬಿಡ ಬಾ ನಾ ಬಿಡ ಬಾ ನಾ ಬಲ ಬಲ ಹಾಂ ಹೌದು ಬ್ರದರ್ ಅದು ಇತ್ತಲ್ಲ ಬೇಡ ಪತ್ತಲ್ಲ ನಮಸ್ಕಾರ ಸ್ನೇಹಿತರೆ, ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಆರ್ ಕೆ ಎಕ್ಸ್ಪ್ಲೋರ್ ಚಾನೆಲ್ಗೆ ಸ್ವಾಗತ. ಸಮಯ ಆಗಿದೆ ಸುಮಾರು 10:30. ನಾನೀಗ ಮೂಡುಬಿದ್ರಿಯಲ್ಲಿದ್ದೀನಿ. ಮೂಡುಬಿದ್ರಿಯಿಂದ ಮಂಗಳೂರು ಕಡೆಗೆ ಹೊರಟಿದ್ದೀನಿ. ಟೈಮ್ ಆಗಿದೆ ಸುಮಾರು 10:30. ನಾವಿಲ್ಲಿಂದ ಮಂಗಳೂರು ತಲುಪಕ್ಕೆ ಇನ್ನೊಂದು 1 ಗಂಟೆ ದಾರಿ ಇದೆ. ದಾರಿ ಹೇಗಿದೆ ಅಂತ ನನಗೆ ಗೊತ್ತಿಲ್ಲ. ದಾರಿಲಿ ಹೋಗ್ತಾ ನೋಡೋಣ. ಲಾಸ್ಟ್ ಟೈಮ್ ನಾನು ಇಲ್ಲಿಂದ ಬಂದಾಗ ಮಂಗಳೂರು ರೋಡೆಲ್ಲ ಹದಗಟ್ಟೋಗಿತ್ತು. ಲಾಸ್ಟ್ ಟೈಮ್ ಅಂದರೆ ನಾನು ಸುಮಾರು 1 ವರ್ಷನ ಕಳೆದು ಹೋಗಿರ್ಬೋದು ಇಲ್ಲಿ ಬಂದು ಮಂಗಳೂರು ರೋಡ್ ಹೋಗಿ. ಆಮೇಲೆ ಹೋಗಿಲ್ಲ ನಾನಲ್ಲಿ. ನೋಡೋಣ, ರೋಡ್ ಚೆನ್ನಾಗಿರ್ಬೋದು ಅನ್ನೋದು ನನ್ನ ಅನಿಸಿಕೆ. ಯಾಕಂದರೆ ನಾನು ಬಂದಿದ್ದು 1 ವರ್ಷದ ಹಿಂದೆ. ಸೊ 1 ವರ್ಷದ ಹಿಂದೆ ಅಂದರೆ ಭಾಳಷ್ಟು ಸುಧಾರಣೆಗಳು ಆಗಿರ್ಬೋದು ಈಗ. ಸೊ ರೈಟ್ ಸೈಡಲ್ಲಿ ಏನು ಬಿಲ್ಡಿಂಗ್ ಇಲ್ಲಿ, ರೈಟ್ ಸೈಡಲ್ಲಿ ಏನು ಕಾಣಿಸ್ತಿದೆಯಲ್ಲ, ಇದು ಬಂದುಬಿಟ್ಟು ಆರ್ಎಸ್ ಕಾಲೇಜ್. ನಮ್ಮ ಮೂಡುಬಿದ್ರಿಯ ತುಂಬ ಫೇಮಸ್ ಕಾಲೇಜ್. ಇದು ಒಂದು ಒಳ್ಳೆಯ ಸಂಸ್ಥೆ. ನಮ್ಮ ಒಂದು ಲೆಕ್ಕದಲ್ಲಿ ಹೇಳ್ಬೇಕಂದ್ರೆ ನಮ್ಮ ಮೂಡುಬಿದ್ರಿ ಸ್ವಲ್ಪ ಹೆಸರುವಾಸಿಯಾಗಿದ್ದು, ಒಂದನೇದಾಗಿ ಸಾವಿರ ಕಂಬದ ಬಸದಿಯಿಂದ, ಎರಡನೇದಾಗಿ ಯಾವ್ಯಾಸ ಅಂತ ಹೇಳ್ಬೋದು. ಈ ಜಿಗ್ಜಾಗ್ ರೋಡಲ್ಲಿ ಏನಕ್ಕಂತ ಓವರ್ಟೇಕ್ ಮಾಡ್ತಾರೋ ಭಗವಂತನಿಗೆ ಗೊತ್ತು. ರೋಡ್ ಚೆನ್ನಾಗಾಗಿದೆ ಅಂತ ಅನ್ಕೋತೀನಿ, ಚೆನ್ನಾಗಾಗಿದೆ ಅಂತ ಅನ್ಸುತ್ತೆ. ಇಲ್ಲಿ ಮೊದಲಿನೂ ಚೆನ್ನಾಗಿತ್ತು ರೋಡು, ಬಟ್ ಈಗ ನೋಡಿದ್ರೆ ಯಾಕೋ ಮೊದಲಿನ ಥರ ರೋಡ್ ಇಲ್ಲ, ಬದಲಾಗಿದೆ ಅಂತ ನನಗೆ ಅನಿಸ್ತಿದೆ. ಸೊ ನಾವು ಈಗ ಇರುವಂತಹ ಜಾಗ ಬಂದ್ಬಿಟ್ಟು ಗುರುಪುರ ಅಂತ. ಒಂದು ನಿಮಿಷ ನೋಡಿದ್ವಿ, ಇಲ್ಲೊಂದು ದೇವರ ದೇವಸ್ಥಾನ ಇದೆ. ಇಲ್ಲೇ ಇರೋ ದೇವಸ್ಥಾನ ಶ್ರೀ ಸತ್ಯದೇವತಾ. ನನ್ನ ಫ್ರೆಂಡ್ ನನ್ನ ಹಿಂದ್ಗಡೆ ಬರ್ತಾ ಇದ್ದಾನೆ, ಅದಕ್ಕೋಸ್ಕರ ನಾನು ನಿಧಾನಾಗಿ ಹೋಗ್ತಾ ಇದ್ದೀನಿ. ಓಕೆ, ಹೊಸ ಬ್ರಿಡ್ಜ್ ರೆಡಿ ಆಗಿದೆ. ಇದೇ ಅದು ಗುರುಪುರ ಬ್ರಿಡ್ಜ್. ಹಳೇದು ಬ್ರಿಡ್ಜ್ ಬಂದ್ಬಿಟ್ಟು ಇಲ್ಲ ಸೈಡಲ್ಲಿ ಕಾಣಿಸಿದಿಲ್ಲ, ಇದು ಹಳೆ ಬ್ರಿಡ್ಜ್. ಮೊದಲು ಗಾಡಿಗಳು ಆ ಬ್ರಿಡ್ಜಲ್ಲಿ ಹೋಗ್ತಾ ಇದ್ವು. ಮತ್ತು ಹಳೆ ರೋಡು ಅಲ್ಲಿ ಕೆಳಗಡೆ ಇತ್ತು, ಅಲ್ಲಿ ಕಾಣಿಸ್ತಿದೆಯಲ್ಲ ಅದೇ ರೋಡು. ಇದು ಹೊಸ ರೋಡು. ಸೊ ನಾವೀಗ ತೊಕ್ಕೊಟ್ಟಿಗೆ ಹೋಗ್ಬೋದು. ಫಸ್ಟ್ ನಮ್ಮ ಸ್ನೇಹಿತ ಅಲ್ಲೇ ತೊಕ್ಕೊಟ್ಟಲ್ಲಿ ಕಾಯ್ತಾ ಇರ್ತಾನೆ ಅಂತ ಹೇಳಿದಾನೆ. ಸೊ ಅಲ್ಲಿಗೆ ಹೋಗ್ಬೇಕಂದ್ರೆ ಫಸ್ಟ್ ಈ ಫ್ಲೈಓವರ್ ದಾಟಿ ಮುಂದೆ ಹೋಗಬೇಕು. ಅದಾದಮೇಲೆ ಮತ್ತೆ ಒಂದು ಉಳ್ಳಾಳ ಬ್ರಿಡ್ಜ್, ಇದು ಬ್ರಿಡ್ಜ್ ಸಿಗುತ್ತೆ ನಮಗೆ. ಆ ಉಳ್ಳಾಳ ಸೇತುವೆ ದಾಟಿ ಮತ್ತೆ ಮುಂದೆ ಹೋದಾಗ ಮತ್ತೆ ಒಂದು ಫ್ಲೈಓವರ್ ಸಿಗುತ್ತೆ, ಅಲ್ಲಿಂದ ಲೆಫ್ಟ್ ಹೋಗ್ಬೇಕಾದ್ರೆ. ನಾವೀಗ ಈ ಬ್ರಿಡ್ಜಿಂದ ಲೆಫ್ಟಿಗೆ ಹೋಗೋಣ. ಈ ಬ್ರಿಡ್ಜಿಂದ ಲೆಫ್ಟಿಗೆ ಹೋದರೆ ಅಲ್ಲಿ ನಮಗೆ ತೊಕ್ಕೊಟ್ಟು ಸರ್ಕಲ್ ಸಿಗುತ್ತೆ, ತೊಕ್ಕೊಟ್ಟು ಜಂಕ್ಷನ್. ಅಲ್ಲಿಂದ ಲೆಫ್ಟಿಗೆ ಹೋದರೆ ದೇರಳಕಟ್ಟೆಗೆ ಹೋಗ್ತೀವಿ. ಸೊ ದೇರಳಕಟ್ಟೆಯಲ್ಲಿ ಒಂದು ಪ್ರಸಿದ್ಧವಾದ ಮಂದಿರ ಇದೆ, ಕೊರಗಜ್ಜ ಸ್ವಾಮಿಯ ಸನ್ನಿಧಿ. ಕೊರಗಜ್ಜ ಸ್ವಾಮಿ ತುಂಬ ತುಂಬ ಕಾಣಿಕದ ದೈವ. ಯಾರೇ ಭಕ್ತರು ಏನೇ ಕಷ್ಟಗಳಿದ್ದಾಗ ಅಥವಾ ಏನೇ ತೊಂದರೆ ಆದಾಗ ಸ್ವಾಮಿ ಅಜ್ಜ ಅಂತ ಕರೆದ್ರೆ ಸಾಕು, ಎಲ್ಲ ಭಕ್ತರದ್ದು ಕಷ್ಟ ಕರ್ಪಣೆಗಳನ್ನು ದೂರ ಮಾಡುವಂತಹ ತುಂಬ ಕಾರಣಿಕವನ್ನು ಹೊಂದಿರುವಂಥ ದೇವರು ಸ್ವಾಮಿ ಕೊರಗಜ್ಜ. ನಾವು ಅವ್ರ ಸನ್ನಿಧಾನಕ್ಕೆ ಹೋಗೋಣ, ಅವ್ರ ಆಶೀರ್ವಾದ ತಗೊಂಬರೋಣ. ಸ್ವಾಮಿ ಕೊರಗಜ್ಜ. ಅಜ್ಜನ ಸನ್ನಿಧಿ ಬರ್ಬೇಕಾದ್ರೆ ಯಾವತ್ತೂ ನೋಡಿ, ಆ ಫೀಲಿಂಗ್ ಏನೋ ನಿಮಗೆ ಈ ಸನ್ನಿಧಾನಕ್ಕೆ ಈ ಜಾಗಕ್ಕೆ ಬಂದಾಗಲೂ ಗೊತ್ತಾಗುತ್ತೆ.
ಸಿಕ್ಕಾಪಟ್ಟೆ ಪವರ್ ಇರುವಂತಹ ಒಂದು ಕ್ಷೇತ್ರ, ತುಂಬ ಪವರ್ ಇರುವಂತಹ ಒಂದು ಜಾಗ. ಸರಿ ಸ್ನೇಹಿತರೆ, ನಾನು ಅಜ್ಜನ ದರ್ಶನ ಪಡ್ಕೊಂಡ್ಬರ್ತೀನಿ, ಮತ್ತೆ ಸಿಗೋಣ.